ಸ್ವಾಗತ. ನಾನು ಸ್ಮಿತಾ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಹಿನ್ನೆಲೆಯಲ್ಲಿ ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಮಂತ್ರಾಕ್ಷತೆ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಮೆರವಣಿಗೆಯ ಕಾರ್ಯಕ್ರಮಕ್ಕೆ ಬೆಳ್ಳಾವಿಯ ಶ್ರೀಕಾರದ ವೀರಬಸವೇಶ್ವರ ಮಹಾಸ್ವಾಮೀಜಿಯವರು ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸ್ವಾಮೀಜಿ, ನಾವೆಲ್ಲರೂ ದೇಶವನ್ನ ಕಟ್ಟುವಂತಹ, ಧರ್ಮವನ್ನ ಬೆಳೆಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ತುಮಕೂರು ಜಿಲ್ಲೆಯಿಂದ ಸಿದ್ಧಗಂಗಾ ಶ್ರೀಗಳು ಹಾಗೂ ನನಗೆ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಅವಕಾಶ ಸಿಕ್ಕಿರುವುದು ಖಂಡಿತವಾಗಿಯೂ ಸಂತೋಷದ ವಿಚಾರವಾಗಿದೆ. ಇಂತಹ ಪವಿತ್ರ ಕೆಲಸದಲ್ಲಿ ಭಾಗಿಯಾಗಿರುವುದಕ್ಕೆ ಹೆಮ್ಮೆಯಾಗುತ್ತಿದೆ. ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸುವಂತಹ ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಸೇರೋಣ ಎಂದರು. ಒಳಗಡೆ ಇರ್ತಕ್ಕಂಥ ಕರ್ಮಗಳೆಲ್ಲ ಹೊರಗೋಗಿ, ಕಲಾ ಅಂತ ಕರೆದಾಗ ಒಳಗಡೆ ಇರ್ತಕ್ಕಂಥ ಕರ್ಮಗಳೆಲ್ಲ ಹೊರಗೋಗಿ ಮತ್ತು ವಾಪಸ್ ಅದು ಬರದೊಳಗಾಗಿ ಮಕಾರವನ್ನು ಉಚ್ಚಾರ ಮಾಡಿದರೆ ಸಾಕು, ಬಾಗಿಲು ಮುಚ್ಕೊಂಡು ಬಿಡ್ತದೆ, ಇನ್ಯಾವ ಕರ್ಮಗಳು ಒಳಗೆ ಹೋಗಲ್ಲ ಅನ್ನೋ ಭಾವನೆ. ಹಾಗಾಗಿ ನಾವು ರಾಮತಾರಕ ಮಂತ್ರವನ್ನು ಪಠನೆ ಮಾಡ್ತಿದ್ದೀವಿ ಅಂತಂದರೆ ಒಳಗಿರ್ತಕ್ಕಂಥ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಕರ್ಮಗಳು ಹೋಗಿ ಒಳ್ಳೆ ಸದ್ಬುದ್ಧಿ ಬರುವಂಥ ಕೆಲಸವನ್ನು ರಾಮ ತುಂಬ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಬರೋ ರಾಮ 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 ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಯಾಕೆ ಹಿಂಗೆ ಜಯಘೋಷಣೆ ಮಾಡ್ತಿದ್ದೀವಿ ಅಂದರೆ ಇದೇ ಸಂತೋಷ ಪಡುವಂಥ ವಿಚಾರ. ಇವತ್ತು ಹೇಳಿದ್ರೆ ನನಗೆ ಭಾಳ ಖುಷಿ ಪಡುವಂಥ ವಿಚಾರ ಏನಂತಂದರೆ, ತುಮಕೂರು ಜಿಲ್ಲೆಯ ಒಳಗೆ ಇವತ್ತು 8,000 ಜನ ಸಾಧು ಸಂತರಲ್ಲಿ ಸೇರುವಂಥ ಕೆಲಸ, 70,000 ಜನ. ಆ 1,000 ಜನ ಜೊತೆಗೆ ಬೆಳ್ಳಾವಿ ತುಮಕೂರು ಜಿಲ್ಲೆಯಲ್ಲಿ ನಾವು 48 ಜನ ಆದರೂ, 48 ಜನದಿಂದ 26 ಆದರೂ, 26 18ಕ್ಕೆ ಬಂದರು, 18 6ಕ್ಕೆ ಬಂದರು, 6ರಿಂದ 3ಕ್ಕೆ ಬಂದರು, 3ರಿಂದ 2 ಸೆಲೆಕ್ಟ್ ಆದವು. ಒಂದು ಸಿದ್ಧಗಂಗಾ ಮಠದ ಪರಮ ಪೂಜ್ಯರು, ಒಂದು ನಾವು. ಆದರೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯರು ದಾಸೋಹದ ದಿನ ಇದೆ ಅಂತಕ್ಕಂಥ ಭಾವನೆಯಿಂದ ಅವ್ರು ಏನು ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಬಟ್ ವಿಷಯ ಸ್ಪಷ್ಟ ಏನಂತಂದರೆ, ನನಗೆ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ಹಿಂದುತ್ವವನ್ನು, ರಾಮಭೂಮಿಯನ್ನು ಉದ್ಘಾಟನಾ ಸಮಾರಂಭಕ್ಕೆ ತುಮಕೂರು ಜಿಲ್ಲೆಯ ವತಿಯಿಂದ ನಾನು ಹೋಗ್ತಿದ್ದೀನಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಆಗಿದೆ. ಹಾಗಾಗಿ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ರಾಮನ ಭಕ್ತರು ರಾಮನ ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲ್ಲಾನ ಮೂರ್ತಿ ಯಾವುದು ಎನ್ನುವುದು ಜನವರಿ 17ರಂದು ಘೋಷಣೆಯಾಗಲಿದೆ ಎಂದು ಪೇಜಾವರ ಶ್ರೀಗಳು ತಿಳಿಸಿದ್ದಾರೆ. ಮೈಸೂರಿನ ಶಿಲ್ಪ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಮೂರ್ತಿಯೇ ಬಹುತೇಕ ಫೈನಲ್ ಎನ್ನಲಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಜನವರಿ 22ರಂದು ಪ್ರಾಣಪ್ರತಿಷ್ಠೆ ನಡೆಯಲಿರುವ ಶ್ರೀರಾಮಲಲ್ಲಾನ ಮೂರ್ತಿ ಯಾವುದು ಎಂದು ಜನವರಿ 17ಕ್ಕೆ ಘೋಷಣೆಯಾಗಲಿದೆ ಎಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಮೈಸೂರಿನ ಅರುಣ್ ಯೋಗಿರಾಜ್, ಬೆಂಗಳೂರಿನ ಜುಯೆಲ್ ಭಟ್ ಮತ್ತು ರಾಜಸ್ಥಾನದ ಶಿಲ್ಪಿಯೊಬ್ಬರು ಕೆತ್ತಿದ 3 ಸುಂದರ ಮೂರ್ತಿಗಳು ಸ್ಪರ್ಧೆಯಲ್ಲಿದ್ದು, ಅದರಲ್ಲಿ ಯಾವ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುತ್ತದೆ ಎಂದು ಜನವರಿ 17ರಂದು ತಿಳಿಯಲಿದೆ ಎಂದು ಅವರು ಹೇಳಿದರು. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ತಯಾರಿಸಿದ ಮೂರ್ತಿ ಆಯ್ಕೆಯಾಗಿದೆ ಎಂದು ಹೇಳಲಾಗುತ್ತಿದೆ, ಆದರೆ ಅಂತಿಮ ಘೋಷಣೆ ಆಗಿಲ್ಲ ಎಂದರು. ಇದೇ ತಿಂಗಳ 29ನೇ ತಾರೀಕು ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು, ಈ ಹಿನ್ನೆಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಪೂರ್ವಭಾವಿ ಸಭೆ ನಡೆಸಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೀಮು ಆರಂಭಿಸಿರುವ ಜಿಲ್ಲಾ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯರವರನ್ನ ಜಿಲ್ಲೆಗೆ ಕರೆಸಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳಾಗಿರುವ 1,00,000ಕ್ಕೂ ಹೆಚ್ಚು ಜನರನ್ನ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ಮಾಡಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧ ಮಾಡಿಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸಿಎಂ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲು ಹಾಗೆಯೇ ಯಶಸ್ವಿ ಮಾಡಲು ಸೂಚನೆ ನೀಡಿದರು. ಈ ಕುರಿತು ಮಾಧ್ಯಮಗಾರರೊಂದಿಗೆ ಮಾತನಾಡಿದ ಜಿ ಪರಮೇಶ್ವರ್, ಸಿಎಂ ಸಿದ್ದರಾಮಯ್ಯನವರು ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆ ಸಕಲ ರೀತಿಯ ಸಿದ್ಧತೆ ನಡೆಸಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಪಂಚಾಯಿತಿ, ಪಿಡಬ್ಲ್ಯೂಡಿ, ಕಂದಾಯ ಇಲಾಖೆಯಿಂದ ಒಟ್ಟು 40,000 ಫಲಾನುಭವಿಗಳಿಗೆ ಹಕ್ಕುಪತ್ರ, ಆದೇಶ ಪತ್ರ ನೀಡಲಿದ್ದು, ಕಾರ್ಯಕ್ರಮ ಯಶಸ್ವಿ ಮಾಡುವಂತೆ ಸಾರ್ವಜನಿಕರಲ್ಲಿ ವಿನಂತಿಸಿದರು. ಇವತ್ತಿನ ಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ, 29ನೇ ತಾರೀಕು ಅಂದಾಜು 11 ಗಂಟೆ
ಅದನ್ನು ಕೂಡ ಎಕ್ಸಾಕ್ಟ್ ಟೈಮ್ ಅದು ಫಿಕ್ಸ್ ಆದ್ಮೇಲೆ ಹೇಳ್ತೀನಿ. 11 ಗಂಟೆ ಅಂತ ಹೇಳಿ ಟೆಂಟೇಟಿವ್ ಆಗಿ ಇಟ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರಿಗೆ ಬರುವವರಿದ್ದಾರೆ, ಅವರ ಕಾರ್ಯಕ್ರಮ ಸುಮಾರು 700 ಕೋಟಿ ರೂಪಾಯಿಯಷ್ಟು ಬೆನಿಫಿಟ್ಸನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲಿ ನೇರವಾಗಿ ಅವತ್ತಿನ ದಿವಸ ನಾವು ಕೊಡುವಂಥದ್ದು ಸುಮಾರು 100 ಕೋಟಿ ರೂಪಾಯಿಗೆ ಅಲ್ಲಿ ನಾವು ಬೆನಿಫಿಟ್ಸನ್ನು ಅಲ್ಲೇ ಸ್ಪಾಟಲ್ಲಿ ಕೊಡ್ತೀವಿ. ಸವಲತ್ತುಗಳನ್ನು ಹೆಚ್ಚು ಕಡಿಮೆ 40,000 ಜನ ಬೆನಿಫಿಟನ್ನು ಪಡ್ಕೊಳ್ತಾರೆ ಈ 700 ಕೋಟಿ ರೂಪಾಯಿ. ಅವತ್ತು ನಾವು ಅಲ್ಲಿ ಸ್ಪಾಟ್ನಲ್ಲಿ ಕೊಡ್ತಕ್ಕಂಥದ್ದು 100 ಕೋಟಿ ರೂಪಾಯಿಗೂ ಕೊಡ್ತೀವಿ. 700 ಕೋಟಿದೆಲ್ಲ ಅಲ್ಲಲ್ಲೇ ಹಂಚಿಕೊಳ್ಳುವಂಥದ್ದು ಮಂಜೂರಾಗಿರ್ತಕ್ಕಂಥದ್ದು. ಇದ್ಯಾವುದು ಮುಂದೆ ಬರುತ್ತೆ ಆಮೇಲೆ ಕೊಡ್ತೀವಿ ಅನ್ನೋದೆಲ್ಲ ಇದೆಲ್ಲ ಇದೆಲ್ಲ ನಾವು ಮಂಜೂರಾಗಿ ಸರ್ಕಾರದಲ್ಲಿ ಅನುಮೋದನೆಯಾಗಿ ಹಣ ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು. ಒಟ್ಟಾರೆ ಲೋಕಸಭಾ ಚುನಾವಣೆಗೆ ರಂಗೇರುತ್ತಿರುವ ತುಮಕೂರು ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಆಗಲಿದೆ. 29ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತುಮಕೂರು ಜಿಲ್ಲೆಗೆ ಆಗಮಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಣೆ ಮಾಡತಕ್ಕಂತ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಜಿಲ್ಲಾ ಸಚಿವರು ಮತ್ತು ಗೃಹ ಮಂತ್ರಿಗಳು ಆಗಿರತಕ್ಕಂತ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಈ ದಿವಸ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೀತದೆ. ಅದು ನಮ್ಮ ಜಿಲ್ಲೆಯ ಜನರಿಗೆ ನಮ್ಮ ಸರ್ಕಾರದ ಅಭಿವೃದ್ಧಿಯ ಕಾರ್ಯಗಳು ಮತ್ತು ಬಡವರಿಗೆ ದೊರಕತಕ್ಕಂಥ ಫಲಾನುಭವಿಗಳಿಗೆ ದೊರಕತಕ್ಕಂಥ ಸೌಲಭ್ಯಗಳನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನದ ಕಾರ್ಯಕ್ರಮ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೆ. ಮತ್ತು ವಿಶೇಷವಾಗಿ ಈಗಾಗಲೇ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ದಿವಸ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಯ ನಮ್ಮ ಪಕ್ಷದ ಮುಖಂಡರುಗಳನ್ನು ಭೇಟಿ ಮಾಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೋ ತೀರ್ಮಾನಗಳು ಮಾಡ್ತಾರೋ ಇನ್ನೂ ಅದು ಅಸ್ಪಷ್ಟ ಆಗಿದೆ. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ಅಗ್ರಹಾರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಿದ್ಧಗಂಗಾ ಆಸ್ಪತ್ರೆಯ ಡಾಕ್ಟರ್ ಎಸ್ ಪರಮೇಶ್, ಹಿತೈಷಿಗಳ ಬಳಗ ಹಾಗೂ ಮಾಜಿ ಉಪಮೇಯರ್ ಟಿಆರ್ ನಾಗರಾಜ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಿದ್ಧಗಂಗಾ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಪರಮೇಶ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಪರಮೇಶ್, ಮುಂದಿನ ದಿನಗಳಲ್ಲಿ 3-4 ವಾರ್ಡ್ಗಳನ್ನು ಸೇರ್ಪಡೆ ಮಾಡಿಕೊಂಡು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಉದ್ದೇಶವಿದೆ ಎಂದು ಹೇಳಿದರು. ನಾಗರಾಜ್ ಅವರು, ಮಹೇಶ್ ಬಾಬು, ಗೋಪಾಲ್ ಅವರು ಇವರೆಲ್ಲರನ್ನು ಕೇಳಿಕೊಂಡಾಗ ನಾವು ನಮ್ಮ ಆಸ್ಪತ್ರೆ ವತಿಯಿಂದ ಈ ಒಂದು ಭಾಗದಲ್ಲಿ, ಈ ಅಗ್ರಹಾರದ ಈ ಭಾಗದಲ್ಲಿ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿ ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಿಗ್ಗೆ 8 ಗಂಟೆಯಿಂದಲೇ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪ್ರಾರಂಭ ಆಗಿದೆ. ಈಗಾಗಲೇ ನಾಗರಾಜ್ ಅವರು ಹೇಳ್ದಂಗೆ 200ಕ್ಕೂ ಹೆಚ್ಚು ರೋಗಿಗಳು ಬಂದು ತಪಾಸಣೆಯನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಅವರು ಆಗಲೇ ಕೇಳ್ಕೊಂಡ ಹಾಗೆ ಈ ಒಂದು 3-4 ವಾರ್ಡ್ಗಳನ್ನು ಸೇರಿಸ್ಬಿಟ್ಟು ಭಾನುವಾರದ ದಿವಸನೇ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡೋದಕ್ಕೆ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಮತ್ತು ವೈಯಕ್ತಿಕವಾಗಿ ನಾನು ನನ್ನ ಹಿತೈಷಿಗಳು ಎಲ್ಲರನ್ನು ಸೇರಿಕೊಂಡು ನಾವು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಭಾನುವಾರ ದಿವಸನೇ ಒಂದು ಅದ್ಭುತವಾಗಿ ಬೃಹತ್ ಮಟ್ಟದಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅದಕ್ಕೆ ಯಾವುದೇ ಒಂದು ತಪಾಸಣಾ ಶಿಬಿರ ಮಾಡೋದಕ್ಕೂ ಬೇರೆ ಸಪೋರ್ಟಿಂಗೂ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲೂ ಈ ಭಾಗದವರಂತೂ ಈಗ ನಾಗರಾಜ್ ಅವರು ಹೇಳ್ದಂಗೆ ಯಾವುದೇ ಪಕ್ಷ ಅನ್ನೋದಿಲ್ಲ, ಇಲ್ಲಿ ಎಲ್ಲರೂ ಒಟ್ಟುಗೂಡಿಕೊಂಡು ಇಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಗಳಿಗೆ ಮತ್ತು ಅನಾನುಕೂಲತೆ ಏನಿದೆ ಅವಕ್ಕೆಲ್ಲದಕ್ಕೂ ಜೋಡಿಸ್ಕೊಂಡು ಅನುಕೂಲಗಳನ್ನ ಮಾಡಿ ಎಲ್ಲ ಜನಗಳಿಗೂ ಅನುಕೂಲ ಅಂತ ಮಾಡಿಕೊಡೋಂಥ ಮನಸ್ಥಿತಿಯವರು ಈ ಭಾಗದಲ್ಲಿ ಇರೋದರಿಂದ ನಾವೂ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಮಾಡೋದಕ್ಕೆ ನಿಶ್ಚಯ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಇದರ ಈಗ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಎಲ್ಲ ವೈದ್ಯರುಗಳನ್ನು ಬಂದಿದ್ದಾರೆ. ಮೆಡಿಸಿನ್ನು, ಸರ್ಜರಿ, OBG ಮತ್ತು ಆರ್ಥೋಪೆಡಿಕ್ಸು, ಪೀಡಿಯಾಟ್ರಿಕ್ಸು.
ಏಳನೇ ವಾರ್ಡಿನಲ್ಲಿ ನಡೆಯುತ್ತಿರುವ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಎಲ್ಲರೂ ಸಹಕಾರ ನೀಡುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಭಾಗದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳ ಸಹಕಾರದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ವಾರ್ಡ್ನಲ್ಲಿ ಯಾವುದೇ ಜಾತಿ ಪಕ್ಷವಿಲ್ಲದೆ ಎಲ್ಲರೂ ಒಟ್ಟಾಗಿ ಸಹಕಾರ ನೀಡುತ್ತಿದ್ದಾರೆ ಎಂದು ಮಾಜಿ ಉಪಮೇಯರ್ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಟಿಆರ್ ನಾಗರಾಜ್ ತಿಳಿಸಿದರು. ಇವತ್ತು ಏನು ನಮ್ಮ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ವತಿಯಿಂದ ನಡೆಸಿರತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಅತ್ಯಂತ ಹೆಚ್ಚು ಯಶಸ್ವಿಯಾಗಿ ನೆರವೇರಿದೆ. ಬೆಳಗಿಂದ ಈಗಾಗಲೇ 200 ಹೆಚ್ಚು ಪೇಷಂಟ್ಗಳು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಹೆಚ್ಚಿನ ತಪಾಸಣೆಗೂ ಸಹ ಇದರಲ್ಲಿದ್ದಾರೆ. ನಾನೊಂದು ವಿನಂತಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಇವತ್ತು ಭಾಳ ಯಾಕಂದರೆ ಇವತ್ತೊಂದು ನಮ್ಮದು ಮಧ್ಯಮ ವರ್ಗ ಮತ್ತು ಒಂದು ಬಡವರ ಏರಿಯಾ ಇದು 4, 5, 6, 7 4 ವಾರ್ಡು. ಇವತ್ತು ಭಾಳಷ್ಟು ಜನ ಮಧ್ಯಮ ವರ್ಗದ ಜನ ಬಂದು ಇವತ್ತು ತೋರಿಸ್ಕೊಳ್ಳೋಕೆ ಉಚಿತವಾಗಿ ಆರೋಗ್ಯ ಸಿಗೋಲ್ಲ. ಆಮೇಲೆ ಸಿಕ್ಕಿದ್ರು ಹೋಗಿ ತೋರಿಸ್ಕೊಳ್ಳೋಕೆ ಟೈಮ್ ಇರೋಲ್ಲ. ಇವತ್ತು ಅಂಥ ಒಂದು ಏನು ನಮ್ಮ ಹಿಂದುಳಿದ ಪ್ರದೇಶ ಇದೆಯೋ ಆ ಪ್ರದೇಶಕ್ಕೆ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರ ವೈದ್ಯಕೀಯ ತಂಡದಲ್ಲಿ ಬಂದು ಇವತ್ತು ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದಾರೆ. ನಿಜಕ್ಕೂ ನಾನು ಅವರಿಗೆ ನಮ್ಮ ಎಲ್ಲ ವಾರ್ಡಿನ 4, 5, 6, 7 ಪರವಾಗಿ ನಾನು ಒಂದು ತುಂಬಿದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ ನಾನು ಏನಂತಂದರೆ, ಇದು ನಮ್ಮದು ಮಧ್ಯಮ ವರ್ಗದ ಜನ ಇರತಕ್ಕಂಥ ಬಡವರಿರತಕ್ಕಂಥ ವಾರ್ಡ್ ಇದು. ಹಾಗಾಗಿ ಮುಂದಿನ ಒಂದು ಭಾನುವಾರದ ಹೊತ್ತು 4, 5, 6, 7 ವಾರ್ಡ್ನ ಸರ್ಕೊಂಡು ಶಿಶುವಾರದಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳ ಮಾಡಬೇಕು. ಯಾಕಂದರೆ ನನ್ನ ಸ್ನೇಹಿತರೊಳಗಂಥ ಬಾಮಣ್ಣರಲ್ಲೇ ಇದ್ದಾರೆ, ನಮ್ಮ ಸುರೇಶು, ಗಿರೀಶು, ನಮ್ಮ ಗೋಪಾಲಣ್ಣ ಎಲ್ಲ ನಾವೆಲ್ಲ ಹೆಸರುಗಳು ಹೇಳಿದೆ. ಆಮೇಲೆ ಭಾಳಷ್ಟು ಜನ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಕೋಟೆ ಬಯಸಿದವರು, ಅಗ್ನಿಂಶ ಯುವಕರ ಸಂಘದವರು, ಚಾಮುಂಡೇಶ್ವರ ಸಂಘದವರು, ರಾಜಲಕ್ಷ್ಮಿ ಸಂಘ, ಕರಂಜಿ ಯುವಕರ ಸಂಘ, ಭುವನೇಶ್ವರ ಯುವಕ ಸಂಘ, ಆಮೇಲೆ ಸಿದ್ದರಾಜ್ ಹುಟ್ಟಿ ಅಂಗಡಿ, ನಾರಾಯಣ. ಈ ಭಾಗ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ 100+ ನಾಗರಿಕರು ಆಗಮಿಸಿ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಇನ್ನು ಬಿಜೆಪಿ ಮುಖಂಡ ಮಹೇಶ್ ಬಾಬು, ಸುರೇಶ್, ಕನ್ನಡ ಸಂಘದ ಎಚ್ಕೆ ರಮೇಶ್, ಕೋಟೆ ಬಾಯ್ಸ್ನ ಗೋಪಾಲ್, ಜಗದೀಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡು ಶಿಬಿರದ ಯಶಸ್ವಿಗೆ ಶ್ರಮಿಸಿದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರಾಮಚಂದ್ರಪ್ಪ ಆಯ್ಕೆಯಾಗಿದ್ದು, ರೈತರ ಪರವಾಗಿ ಕೆಲಸ ಮಾಡಲು ಬದ್ಧನಾಗಿದ್ದೇನೆ ಅಂತ ನೂತನ ಅಧ್ಯಕ್ಷ ರಾಮಚಂದ್ರಯ್ಯ ತಿಳಿಸಿದ್ದಾರೆ. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಸಬಾ ಹೋಬಳಿಯ ನೂತನ ಅಧ್ಯಕ್ಷರಾಗಿ ರಾಮಚಂದ್ರಪ್ಪ ಆಯ್ಕೆಯಾಗಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ನಿರ್ದೇಶಕರಾಗಿ ಕೆಲಸ ನಿರ್ವಹಣೆ ಮಾಡಿದ್ದು ಸಹಕಾರ ಸಂಘದಲ್ಲಿ ಅಪಾರವಾದ ಅನುಭವ ಹೊಂದಿದ್ದೇನೆ. ಖಂಡಿತವಾಗಿಯೂ ನಮ್ಮ ಎಲ್ಲಾ ನಿರ್ದೇಶಕರ ಸಹಕಾರವನ್ನು ಪಡೆದು ಕಸಬಾ ಹೋಬಳಿಯ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ರೈತರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳಾದ ಕೃಷಿ ಸಾಲ, ವಾಹನ ಸಾಲ, ಅಡಿಕೆ ಖರೀದಿ ಕೇಂದ್ರ ಸೇರಿದಂತೆ ಹಲವು ರೀತಿಯ ಸಾಲವನ್ನು ನೀಡುವ ಮೂಲಕ ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಮೂಲಕ ಕೆಲಸ ಮಾಡಲು ಬದ್ಧನಾಗಿದ್ದೇನೆ ಎಂದರು. ಚುನಾವಣಾ ಅಧಿಕಾರಿಯಾಗಿ ಮಾಲತೇಶ್ ಕಾರ್ಯನಿರ್ವಹಣೆ ಮಾಡಿದರು. ಹುಬ್ಬಳ್ಳಿಯಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದದ ಸಂದರ್ಭದಲ್ಲಿ ಕಳೆದ 30 ಹಿಂದೆ ನಡೆದಿದ್ದ ಘಟನೆಯಲ್ಲಿ ದಾಖಲಾಗಿದ್ದ ಶ್ರೀಕಾಂತ್ ಪೂಜಾರಿ ಎನ್ನುವರನ್ನ ಬಂಧಿಸಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕೆಲಸ ಮಾಡಿದೆ, ಅವರನ್ನ ಬಿಡುಗಡೆ ಮಾಡಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕೆಂಬ ವಿಚಾರದಲ್ಲಿ ಹುಬ್ಬಳ್ಳಿಯಲ್ಲಿ ರಥಯಾತ್ರೆ ಕೈಗೊಂಡಿದ್ದ ವೇಳೆ ಕರಸೇವೆಯಲ್ಲಿ ಪಾಲ್ಗೊಂಡ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಎನ್ನುವವರನ್ನ 30 ನಂತರ ಕೇಸ್ ರಿಓಪನ್ ಮಾಡಿಸಿ ಬಂಧಿಸಿರುವುದು ಹಿಂದೂ ವಿರೋಧಿತನ. ಹಿಂದೂ ವಿರೋಧಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಕೂಡಲೇ ಅವರನ್ನ ಬಿಡುಗಡೆ ಮಾಡಿ ರಾಜ್ಯದ ಜನರ ಕ್ಷೇಮ ಕೇಳಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿಯ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ರಸ್ತೆಯನ್ನ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ನಂತರ ಡಿಸಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಉಪಾಧ್ಯಕ್ಷ ಸಂದೀಪ್ ರೆಡ್ಡಿ, 30 ಹಿಂದೆ ನಡೆದು ಮುಚ್ಚಿ ಹೋಗಿದ ಕೇಸನ್ನ ಸಿಎಂ ಸಿದ್ದರಾಮಯ್ಯ ರಿಓಪನ್ ಮಾಡಿಸಿ ಬಂಧಿಸಿರುವುದು ರಾಜ್ಯದ ಹಿಂದೂಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ. ಸಿಎಂ ಆಗಲಿ ಡಿಸಿಎಂ ಆಗಲಿ ಹಿಂದೂಗಳನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಮುಂದಿನ ಚುನಾವಣೆಗಳಲ್ಲಿ ತೋರಿಸ್ತೇವೆ ಎಂದರು. ಅಂತಂದ್ರೆ ನಿಜಕ್ಕೂ ಹೇಳ್ಬೇಕಂತಂದ್ರೆ ಒಂದಷ್ಟು ಕೆಲಸ ಕಡಿಮೆ ಮಾಡಿದ್ವಿ ಬೇರೆ ಕಾರಣಾಂತರಗಳಿಂದ, ಅಂದ್ರೆ ನಮ್ಮ ಪರ್ಸನಲ್ ಕೆಲಸಗಳು ಸ್ವಲ್ಪ ಒಂದು ಆರೋಗ್ಯ ವಿಚಾರ ಈ ಥರದ. ಅಷ್ಟು ಬಿಟ್ಟರೆ ಬಿಜೆಪಿಯಿಂದ ಯಾವತ್ತೂ ದೂರ ಆಗಿದ್ದಿಲ್ಲ. ಕಾಂಗ್ರೆಸ್ಸಿಂದ ಕೂಡ ನನಗೆ ಟಿಕೆಟ್ ಕೂಡ ಆಫರ್ ಮಾಡಿದ್ರು MLA. ಬಟ್ ನಾನು ಕಾಂಗ್ರೆಸ್ ಸಂಸ್ಕೃತಿಯನ್ನು ಒಪ್ಪದೆ ಕಾಂಗ್ರೆಸ್ಸಿಂದ ದೂರ ಉಳಿದು ಬಿಜೆಪಿನಲ್ಲೇ ಯಾವತ್ತಿದ್ರು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದಕ್ಕೋಸ್ಕರ ಬಿಜೆಪಿನಲ್ಲೇ ಇದ್ದೀನಿ.
ಏನು ನಮ್ಮ ಜವಾಬ್ದಾರಿ ಇರುತ್ತೋ ಅದನ್ನು ನಿರ್ವಹಿಸ್ಕೊಂಡು ಮೊದಲು ಯಾವ ಥರ ಕೆಲಸ ಮಾಡ್ತಿದ್ದೋ ಅದಕ್ಕಿಂತ 10 ಪಟ್ಟು ವೇಗದಲ್ಲಿ ಕೆಲಸ ಮಾಡೋ ಅಂತಹ ಮನಸ್ಥಿತಿಯಲ್ಲಿ ಅದೆಲ್ಲ ಯಾರು ಇವತ್ತು ಬಿ ಜೆ ಪಿನಲ್ಲಿ ಮೊದಲಿಂದ ಆಕ್ಟಿವ್ ಆಗಿದ್ದಾರೆ ಇವರು ಅವತ್ತಿಂದನೂ ಬಿ ಜೆ ಪಿಗೆ ಸಿದ್ಧಾಂತಕ್ಕೆ ಯಾವುದೇ ವ್ಯಕ್ತಿಯಿಂದ ಹೋಗುವಂತಹ ಹುಡುಗರು ಯಾರೂ ಬಿ ಜೆ ಪಿನಲ್ಲಿ ಇಲ್ಲ. ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಸಂಘಟನೆ ಮಾತ್ರ ಉಳ್ಕೊಳುತ್ತೆ. ಅದನ್ನು ನಂಬಿರುವಂತಹ ನಮ್ಮ ಯುವಕರು ಯಾವುದೇ ವ್ಯಕ್ತಿಯಿಂದ ಹೋಗಲ್ಲ. ಸಂದೀಪ್ ರೆಡ್ಡಿ ಇನ್ನೊಬ್ಬರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬಿ ಜೆ ಪಿ ಮತ್ತು ಸಂಘ ಪರಿವಾರ ಮಾತ್ರ ಯಾವತ್ತೂ ಇರುತ್ತೆ. ಅದು ಮಾತ್ರ ಈ ದೇಶಕ್ಕೆ ಕೆಲಸ ಮಾಡ್ತಿರುತ್ತೆ. ಆ ಒಂದು ಸಂಘ ಪರಿವಾರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿರೋದು ಮಾತ್ರ. ಪ್ರತಿಭಟನೆಯಲ್ಲಿ ಮುಖಂಡರು ಕೆವಿ ನಾಗರಾಜ್, ಬಾಗೇಪಲ್ಲಿ ಮುನಿರಾಜು, ಶಿಡ್ಲಘಟ್ಟ ಮುಖಂಡ ಸಿಕಲ್ ರಾಮಚಂದ್ರಗೌಡ, ಚಿಂತಾಮಣಿ ವೇಣುಗೋಪಾಲ್, ಮಾಜಿ ಶಾಸಕ ಎಂ ರಾಜಣ್ಣ, ಅನು ಆನಂದ್, ಕಲಾವತಿ ನಾಗರಾಜ್, ಶೋಭಾ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.